ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಎಸ್ ರಾಗುಟಳ್ಳಿ ಪಂಚಾಯಿತಿ ಕಾಂಗ್ರೆಸ್ ತೆಕ್ಕೆಗೆ. ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿ ಎಸ್ ರಾಗುಟಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ನಿರ್ಮಲಾ ರಂಗನಾಥ್ ರೆಡ್ಡಿ ಮತ್ತು ಉಪಾಧ್ಯಕ್ಷರಾಗಿ ಮಂಜುಳಾ ವೆಂಕಟರಣಪ್ಪರವರು ಚುನಾಯಿತರಾಗಿದ್ದಾರೆ. ರಾಗುಟಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು 15 ಮಂದಿ ಸದಸ್ಯರ ಬಲವಿದ್ದು ಅಧ್ಯಕ್ಷ ಸ್ಥಾನವು ಸಾಮಾನ್ಯ ಮತ್ತು ಉಪಾಧ್ಯಕ್ಷ ಸ್ಥಾನವು ಪರಿಶಿಷ್ಟ ಜಾತಿ ಮಹಿಳೆಗೆ ನಿಗದಿಯಾಗಿತ್ತು. ಅಧ್ಯಕ್ಷ ಸ್ಥಾನಕ್ಕೆ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಬೆಂಬಲಿತ ಅಭ್ಯರ್ಥಿಗಳಾದ ರಾಗುಟಳ್ಳಿ ಗ್ರಾಮದ ನಿರ್ಮಲಾ ರಂಗನಾಥ್ ರೆಡ್ಡಿ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಗುಡಿವಾಬನಹಳ್ಳಿಯ ಮಂಜುಳಾ ವೆಂಕಟರಣಪ್ಪ ಎಂಬುವರು ಮಾತ್ರ ನಾಮಪತ್ರಗಳನ್ನು ಸಲ್ಲಿಸಿದರು. ಚುನಾವಣಾಧಿಕಾರಿಯಾದ ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶಪ್ಪರವರು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ತಲಾ ಒಂದೊಂದು ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ನಿರ್ಮಲಾ ರಂಗನಾಥ್ ರೆಡ್ಡಿರವರನ್ನು ಅಧ್ಯಕ್ಷರಾಗಿ ಮತ್ತು ಮಂಜುಳಾ ವೆಂಕಟರಣಪ್ಪರವರನ್ನು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದರೆಂದು ಘೋಷಣೆ ಮಾಡಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಎಂ ಸಿ ಸುಧಾಕರ್ ಬೆಂಬಲಿಗರಾದ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯ ಸ್ಕೂಲ್ ಸುಬ್ಬಾರೆಡ್ಡಿ, TAPCMS ಅಧ್ಯಕ್ಷ ಮಾದಮಂಗಲ ಚಂದ್ರಪ್ಪ, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ರಂಗನಾಥ್ ರೆಡ್ಡಿ, ಮುಖಂಡರಾದ ದಯಾನಂದ ರೆಡ್ಡಿ, ಆರ್ ಚಂದ್ರಪ್ಪ, ಶ್ರೀನಿವಾಸ್ ಬಾಬು, ಕೋನಪಲ್ಲಿ ಚಲಪತಿ, ಕೋನಪಲ್ಲಿ ಶ್ರೀನಿವಾಸ್, ನಂದರಾಮ್ ವೆಂಕಟರಣಪ್ಪ, ಮಾದಮಂಗಲ ನಾಗರಾಜ್, MN ರಮೇಶ್ ಸೇರಿದಂತೆ ಹಲವಾರು ಮುಖಂಡರು ಮತ್ತಿತರ ಹಾಜರಿದ್ದು ನಂತರ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಗ್ರಾಮದಲ್ಲಿ ವಿಜಯೋತ್ಸವ ಸಹ ಆಚರಿಸಿದರು. ರಾಗುಟ್ಟಹಳ್ಳಿ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಹಾಗೆ ಬೆಳಿಗ್ಗೆ 11 ಗಂಟೆಯಿಂದ ನಾವು ನಾಮಪತ್ರದ ಉಮೇದುವಾರಿಕೆಗಳನ್ನು ಸಲ್ಲಿಸಲಿಕ್ಕೆ ನಾವು ಅವಕಾಶವನ್ನು ಮಾಡಿಕೊಟ್ಟಿದ್ವಿ. ಉಮೇದುವಾರಿಕೆ ಸಲ್ಲಿಕೆಗೆ ಅವಕಾಶ ಮಾಡಿಕೊಟ್ಟ ಸಂದರ್ಭದಲ್ಲಿ ಅಧ್ಯಕ್ಷರ ಹುದ್ದೆ ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿರುವಂಥ ಹುದ್ದೆಗೆ ಒಬ್ಬರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಹಾಗೆ ಉಪಾಧ್ಯಕ್ಷರ ಹುದ್ದೆಗಾಗಿ ಮಹಿಳೆ ರಿಸರ್ವೇಷನ್ ಕನಿಷ್ಠ ಜಾತಿ ಮಹಿಳೆಗೆ ಆಗಿರ್ತಕ್ಕಂಥ ಸ್ಥಾನಕ್ಕೆ ಅಲ್ಲಿಯೂ ಕೂಡ ಒಬ್ಬರು ಅಭ್ಯರ್ಥಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮಗಳ ಪ್ರಕಾರ ಯಾವುದೇ ಒಂದು ಹುದ್ದೆಗೆ ಒಬ್ಬ ಅಭ್ಯರ್ಥಿಗಿಂತ ಹೆಚ್ಚಿನ ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿದರೆ ನಾವು ಅದನ್ನು ಚುನಾವಣೆ ಮುಖಾಂತರ ಚುನಾವಣಾ ಪ್ರಕ್ರಿಯೆಯನ್ನು ನಡೆಸಿ ನಾವು ಅಧಿಕೃತವಾಗಿ ಅಭ್ಯರ್ಥಿಗಳನ್ನ ಘೋಷಣೆ ಮಾಡ್ತೇವೆ. ಸೊ ಇಲ್ಲಿ ಯಾರೂ ಕೂಡ ಒಂದೇ ಹುದ್ದೆಗೆ ಒಬ್ಬರೇ ಅಭ್ಯರ್ಥಿ ಉಮೇದುವಾರಿಕೆಯನ್ನು ಸಲ್ಲಿಸಿರುವುದರಿಂದ ಮತ್ತು ಅವರು ನಾಮಪತ್ರಗಳನ್ನು ಹಿಂಪಡೆಯದೇ ಇರುವುದರಿಂದ ಒಂದು ಹುದ್ದೆಗೆ ಒಬ್ಬೊಬ್ಬರು ಮಾತ್ರ ಉಳಿಕೆಯಾಗಿರುವುದರಿಂದ ಗ್ರಾಮ ಪಂಚಾಯತ್ ಅಧಿನಿಯಮಗಳು ಚುನಾವಣೆ ನಿಯಮಗಳ ಪ್ರಕಾರ ಅವರುಗಳನ್ನೇ ನಾವು ಅಧಿಕೃತವಾಗಿ ನಾವು ಘೋಷಣೆ ಮಾಡಲಿಕ್ಕೆ ಅವಕಾಶಗಳಿದೆ. ಈ ಒಂದು ನಿಟ್ಟಿನಲ್ಲಿ ನಾವು ನಾಮಪತ್ರ ಸಲ್ಲಿಕೆಗೆ ಅವಕಾಶ ಕೊಟ್ಟಿದ್ವಿ, ಹಿಂಪಡೆದುಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಸೊ ಯಾರೂ ಇಲ್ಲದಿರೋದ್ರಿಂದ ಸಲ್ಲಿಸಿದಂತಹ ಅಧ್ಯಕ್ಷರ ಹುದ್ದೆಗೆ ಒಬ್ಬರು ಒಂದು ಹುದ್ದೆಗೆ ಶ್ರೀಮತಿ ನಿರ್ಮಲಾ HP ರವರು ಅಧ್ಯಕ್ಷರಾಗಿ ಅವರ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಮತ್ತು ಇವರು ಕೂಡ ಅಧಿಕೃತವಾಗಿ ಅವರ ನಾಮಪತ್ರ ಕೂಡ ಕ್ರಮಬದ್ಧವಾಗಿರೋದ್ರಿಂದ ಹಾಗೂ ಒಂದು ಉಪಾಧ್ಯಕ್ಷರ ಹುದ್ದೆಗೆ ಎರಡನೇ ಅವಧಿಗೆ ಶ್ರೀಮತಿ ಮಂಜುಳಾರವರು ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಸಿರೋದ್ರಿಂದ ಮತ್ತು ಅವರು ನಾಮಪತ್ರವನ್ನು ಹಿಂಪಡೆಯದೇ ಇರೋದರಿಂದ ನಿಯಮಾನುಸಾರ 9/8/2023 ಅಂದರೆ ನಾಳಿನ ಅವಧಿಗೆ ಮುಕ್ತಾಯವಾಗ್ತದೆ ಮೊದಲನೇ ಅವಧಿ. ಎರಡನೇ ಅವಧಿ ತದನಂತರ ದಿನಗಳಲ್ಲಿ ಇದು ಆರಂಭವಾಗುತ್ತದೆ. ಪ್ರಸ್ತುತ ಇರುವ ಅಧ್ಯಕ್ಷ ಹುದ್ದೆಗೆ ಶ್ರೀಮತಿ ನಿರ್ಮಲಾ ಹೆಚ್ಚಿರುವವರನ್ನು ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನಾಗಿ ಹಾಗೂ ಉಪಾಧ್ಯಕ್ಷರ ಹುದ್ದೆಗೆ ಪರಿಶಿಷ್ಟ ಜಾತಿ ಮಹಿಳೆ ಅಭ್ಯರ್ಥಿಯಾದ ಶ್ರೀಮತಿ ಮಂಜುಳಾರವರನ್ನು ಉಪಾಧ್ಯಕ್ಷರನ್ನಾಗಿ ಅವಿರೋಧವಾಗಿ ಗೊತ್ತುಪಡಿಸಿದ ಅಧಿಕಾರಿಯಾದ ನಾನು ಅವಿರೋಧವಾಗಿ ಅವರನ್ನು ಘೋಷಣೆ ಮಾಡ್ತೇನೆ. ಮೇಡಮ್ ಅಧ್ಯಕ್ಷ ಇಲ್ಲಿ ನೋಡಿ ಮೇಡಮ್ ಹಾ
ನಾನು ನೂತನವಾಗಿ ಅಧ್ಯಕ್ಷರು ಆಗಿರುತ್ತೇನೆ, ಹಾಗೂ ಸದಸ್ಯರು ಹಾಗೂ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯ ಇಲ್ಲಿ ನಿಂತಿರ್ತಕ್ಕಂಥ ನಮ್ಮ ಮುಂದೆ ನಿಂತಕ್ಕಂಥ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ನಮ್ಗೆ ತುಂಬ ಸಹಕಾರ ಕೊಟ್ಟು ಇವತ್ತು ನಮ್ಮ ಎಲ್ಲ ಮುಖಂಡರಿಗೂ ಬೆಲೆ ಕೊಟ್ಟು ಇವತ್ತು ನಮ್ಮ ನಾಯಕರಿಗೂ ಬೆಲೆ ಕೊಟ್ಟು ಇವತ್ತು ಇಡೀ ತಾಲೂಕಲ್ಲೇ ಯಾವ ಪಂಚಾಯತಿನಲ್ಲೂ ನಮ್ಮ ನಾಯಕರನ್ನ ನಾವು ನಮ್ಮ ನಾಯಕರನ್ನ ಇಟ್ಕೊಂಡು ಯಾವಾಗ ಮೊದಲು ಮಾಡ್ತಾ ಇದ್ವಿ. ಈಗ ಮಿನಿಸ್ಟರ್ ಆಗಿರೋದ್ರಿಂದ ನಾವೇ ಮುಖಂಡರೆಲ್ಲ ಸೇರಿಕೊಂಡು ಎಲ್ಲ ಪಂಚಾಯತಿಗಳಲ್ಲೂ ಅವಿರೋಧವಾಗಿ ಆಯ್ಕೆ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಅಷ್ಟೇ ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರ ಸಹಯೋಗದೊಂದಿಗೆ ಈ ಒಂದು ಪಂಚಾಯತಿಯಲ್ಲಿ ಹಿಂದೆನೂ ನಾವು ಅಭಿವೃದ್ಧಿ ಕೆಲಸಗಳು ಮಾಡ್ಕೊಂಬಂದಿದ್ದೀವಿ. ಅದೇ ರೀತಿಯಾಗಿ ಇವರೆಲ್ಲರ ಸಹಕಾರದೊಂದಿಗೆ ಈಗ ಆಗಿರ್ತಕ್ಕಂಥ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅದೇ ರೀತಿಯಾಗಿ ಮೂಲ ಸೌಕರ್ಯಗಳನ್ನು ಒದಗಿಸ್ಕೊಂಡು ಎಲ್ಲರ ಸಹಕಾರದಿಂದ ಕೆಲಸ ಮಾಡ್ಕೊಂಡು ಹೋಗ್ತಾರಂತ ಈ ಸಂದರ್ಭದಲ್ಲಿ ಅಂತ ಸೇರಿರ್ತಕ್ಕಂಥ ನಮ್ಮ ಎಲ್ಲ ಮುಖಂಡರಿಗೂ ಕಾರ್ಯಕರ್ತರಿಗೂ ಹಾಗೂ ಎಲ್ಲ ಅಣ್ಣ ತಮ್ಮದಿರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸ್ತಾ ಇವತ್ತು ದಿನ ರಾಗುಟ್ಟಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ನೆಚ್ಚಿನ ನಾಯಕರಾದಂಥ ಡಾಕ್ಟರ್ ಸುಧಾಕರ್ ರೆಡ್ಡಿಯವರ ಒಂದು ಆಶೀರ್ವಾದ ಮತ್ತು ನಮ್ಮೆಲ್ಲರ ಮುಖಂಡರು ಹಿರಿಯರು ಮತ್ತು ಅಣ್ಣ ತಮ್ಮಂದಿರೆಲ್ಲರೂ ಕೂಡ ಸಹಕಾರದೊಂದಿಗೆ ನಮ್ಮ ಸುಧಾಕರ್ ರೆಡ್ಡಿಯವರ ಕಾಂಗ್ರೆಸ್ ಪಕ್ಷದ ಪರವಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾವುದೇ ಪಕ್ಷಭೇದವಿಲ್ಲದೆ ಇನ್ನು ಮುಂದೆ ಇವರೆಲ್ಲ ಸೇರಿಕೊಂಡು ನಮ್ಮ ಸದಸ್ಯರೆಲ್ಲರ ಸೇರಿಕೊಂಡು ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರೆಲ್ಲ ಸೇರಿಕೊಂಡು ನಮ್ಮ ನಾಯಕರಾದ ಸುಧಾಕರ್ ರೆಡ್ಡಿ ಅವರಿಂದ ಏನು ಹೆಚ್ಚಿನ ಅನುದಾನ ತಂದು ಎಲ್ಲ ಗ್ರಾಮಗಳ ಅಭಿವೃದ್ಧಿ ಪಡಿಸ್ತಾರೆ ಅಂತ ಬಯಸ್ತಾ ಈ ಒಂದು ಸಂದರ್ಭದಲ್ಲಿ ಈ ಸಹಕರಿಸಿದಂಥ ನಮ್ಮ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರಿಗೂ ಈಗ ಅಧ್ಯಕ್ಷರಾಗಿರ್ತಕ್ಕಂಥ ನಿರ್ಮಲಾ ಮತ್ತು ಮಂಜುಳಮ್ಮನವರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ನಮ್ಮ ನಾಯಕರಾದಂಥ ಸುಬ್ಬಾರೆಡ್ಡಿಯವರು ಚಂದ್ರಪ್ಪನವರು ಮತ್ತು ನಾವೇ ರಾಮಚಂದ್ರ ರೆಡ್ಡಿಯವರು ಶ್ರೀರಾಮ್ ರೆಡ್ಡಿಯವರು ಶ್ರೀನಿವಾಸ ರೆಡ್ಡಿಯವರು ಮತ್ತು ಎಲ್ಲ ಕಾರ್ಯಕರ್ತರು ಸೇರಿಕೊಂಡು ಈ ಒಂದು ಐತಿಹಾಸಿಕ ತೀರ್ಮಾನ ಮಾಡಿ ಈ ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥ ಬಯಸಿದಂಥ ಎಲ್ರಿಗೂ ಕೂಡ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮುಂಗಾನಹಳ್ಳಿ ಹೋಬಳಿಯ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಬಟ್ಲಹಳ್ಳಿ ಬಿಟ್ಟು ಎಲ್ಲ 5 ಪಂಚಾಯತಿಗಳು ಸುಧಾಕರ್ ಬಣದ ಕಾಂಗ್ರೆಸ್ ಪಾರ್ಟಿಯಲ್ಲಿ ಜೈಬೇರಿ ಹೊಡೆದಿದ್ದಾರೆ. ಎಲ್ಲರೂ ಅಧ್ಯಕ್ಷರು ಸುಧಾಕರ್ ಬಣದವರು ಅಧ್ಯಕ್ಷರಾಗಿದ್ದಾರೆ. ಅದರಲ್ಲಿ ಇವತ್ತು ರಾಗುಟ್ಟಹಳ್ಳಿ ಪಂಚಾಯತಿನೂ ಒಂದು. ರಾಗುಟ್ಟಹಳ್ಳಿ ಪಂಚಾಯತಿಯಲ್ಲಿ ನಿರ್ಮಲಮ್ಮನವರು ಅಧ್ಯಕ್ಷರು, ಉಪಾಧ್ಯಕ್ಷರು ಮಂಜುಳಮ್ಮ ಅಂತ ಭುಜಂಗರಾಯನಕೋಟೆ, ರಾಗುಟ್ಟಹಳ್ಳಿ ನಿರ್ಮಲಮ್ಮನವರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಇದರಲ್ಲಿ ನಮ್ಮ ಎಲ್ಲರ ನಮ್ಮ ಪಂಚಾಯಿತಿ ಮತ್ತು ಹೋಬಳಿ ಎಲ್ಲರ ಶ್ರಮದಿಂದ ಇವತ್ತು ಎಲ್ಲರೂ ಸೇರಿ ಇಲ್ಲಿ ಸೇರಿಕೊಂಡು ಈ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನವನ್ನು ನಾವು ನಮ್ಮ ವಶಕ್ಕೆ ಪಡೆದಿದ್ದೀವಿ. ಮೊದಲು ನಮ್ಮದೇ ಇತ್ತು, ಈಗಲೂ ನಮ್ಮದೇ ಆಗಿದೆ. ಇದರಿಂದ ನಮ್ಮ ಸುಧಾಕರ್ ಕೈ ಬಲಪಡಿಸಿದಂಗೆ ಆಗಿದೆ. ಮತ್ತು ಇಲ್ಲಿ ಅಭಿವೃದ್ಧಿ ಕೆಲಸದ ಬಗ್ಗೆ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ನಾವು ಊರುಗಳಲ್ಲಿ ಅಭಿವೃದ್ಧಿ ಮಾಡೋದು ಸೂಕ್ತ. ನಾವೆಲ್ಲರೂ ಸೇರಿ ಮಾತಾಡಿಕೊಂಡು ಎಲ್ಲರೂ ಒಂದು ಕಡೆ ಸೇರಿ ನಮ್ಮ ಸದಸ್ಯರೆಲ್ಲ ಅಭಿವೃದ್ಧಿ ಮಾಡ್ತಾರೆ, ಒಳ್ಳೆಯ ಹೆಸರು ಪಂಚಾಯಿತಿಯಲ್ಲಿ ತರ್ತಾರೆ ಅಂತ ಆಶಿಸ್ತಾ 4 ಮಾತಾಡಲು ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ.